ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ರವೆ ಮಸಾಲ ದೋಸೆ ಮಾಡುವುದು ಹೇಗೆ ಅಂತ ನೋಡೋಣ. ಇದಕ್ಕೆ ರೋಲ್ ಮಾಡ್ಕೊಳ್ಳೋಣ. ಬಿಸಿ ಇರುತ್ತೆ, ಸುಲಭವಾಗಿ ಹೀಗೆ ಹಿಡ್ಕೊಂಡು ನೋಡಿ ಎಷ್ಟು ಗರಿ ಗರಿಯಾಗಿದೆ. ರವೆ ಮಸಾಲ ದೋಸೆಗೆ ಬೇಕಾಗುವ ಪದಾರ್ಥಗಳು, ಈಗ ಮಿಕ್ಸರ್ ಜಾರಿಗೆ ಒಂದು ಕಪ್ನಷ್ಟು ಚಿರೋಟಿ ರವೆ ಹಾಕೊಳ್ತಾ ಇದ್ದೀನಿ. ಸಣ್ಣ ರವೆ, ನೀವು ಚಿರೋಟಿ ರವೆ ಹಾಕೋಬಹುದು, ಇಲ್ಲ ಮೀಡಿಯಂ ರವೆ ಆದರೂ ಹಾಕೋಬಹುದು. ಒಂದು ಕಪ್ನಷ್ಟು, ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, ಒಂದು ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟು. ಈಗ ಪುಡಿ ಮಾಡ್ಕೊಳ್ಳೋಣ. ನೋಡಿ ಪುಡಿ ಮಾಡ್ಕೊಂಡಿರೋದು. ಬೌಲಿಗೆ ಪುಡಿ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಒಂದು ಕಪ್ನಷ್ಟು ಮೊಸರು ಹಾಕೊಳ್ಳೋಣ. ಒಂದು ಕಪ್ ರವೆಗೆ ಒಂದು ಕಪ್ನಷ್ಟು ಮೊಸರು. ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಗಟ್ಟಿಯಾಗಿದೆ, ಇದಕ್ಕೆ ಒಂದು ಕಾಲ್ ಕಪ್ನಷ್ಟು ನೀರು ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು. ಇದೀಗ ಒಂದು 10 ನಿಮಿಷ ನೆನೆಯೋಕೆ ಬಿಡೋಣ. ಹಿಟ್ಟು ನೆನೆಯೋದ್ರಲ್ಲಿ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ಅರ್ಧ ಟೀಸ್ಪೂನ್ ಅಷ್ಟು ಉದ್ದಿನಬೇಳೆ. ಉದ್ದಿನಬೇಳೆ ಸ್ವಲ್ಪ ಕೆಂಪುಗಾಗಲಿ. ಒಂದು ಹಸಿಮೆಣಸು ಹಾಕೊಂಡಿದ್ದೀನಿ, ಒಂದು ಮೀಡಿಯಂ ಸೈಜ್ ಈರುಳ್ಳಿ, ಸ್ವಲ್ಪ ಕರಿಬೇವು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ, ತುಂಬ ಕೆಂಪಿಗೆ ಹುರ್ಕೊಳ್ಳೋದು ಬೇಡ. ಅರ್ಧ ಟೀಸ್ಪೂನ್ ಅಷ್ಟು ಅರಶಿನ, ಮೂರು ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿರೋದು. ಈ ಥರ ಸ್ವಲ್ಪ ಹಿಂಗೆ ಮೆತ್ತಗೆ ಮಾಡ್ಕೊಂಡ್ಬಿಡೋಣ. ನೋಡಿ ಈ ಥರ ಸ್ವಲ್ಪ ಮೆತ್ತಗೆ ಮಾಡಿಕೊಂಡ್ರೆ ದೋಸೆಗೆ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯ. ಇದೀಗ ರೆಡಿಯಾಗಿದೆ ಹಿಟ್ಟು, 10 ನಿಮಿಷ ನೆನೆಯೋಕೆ ಬಿಟ್ಟಿತ್ತು. ಗಟ್ಟಿಯಾಗಿದೆ, ರವೆ ಎಲ್ಲ ಅರಳಿ. ಸ್ವಲ್ಪ ನೀರು ಹಾಕೊಳ್ಳೋಣ. ದೋಸೆ ಹಿಟ್ಟಿನ ಹದಕ್ಕೆ ನೀರಾಕಿ ಕಲಸ್ಕೊಳ್ಳೋಣ. ಒಂದು ಕಾಲ್ ಕಪ್ನಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಈ ಹದಕ್ಕೆ ಇರಬೇಕು ಕಾಲ್ ಟೀಸ್ಪೂನ್ ಅಷ್ಟು ಅಡುಗೆ ಸೋಡಾ. ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಲ್ಲ ಕಡೆಗೂ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಈಗ ಹಚ್ಚೋದ್ರಿಂದ, ಈಗ ತಿಕ್ಕೋದ್ರಿಂದ ಎಣ್ಣೆ ಸಮೇತ ದೋಸೆ ಚೆನ್ನಾಗಿ ಬರ್ತವೆ ಅಂತಾರೆ. ಸ್ವಲ್ಪ ನೀರು ಹಾಕೋಣ. ತುಂಬ ಬಿಸಿ ಬಿಸಿ ಹಂಚಿದ್ದಾಗೆ ದೋಸೆ ಹಾಕಿಬಿಟ್ರೆ ದೋಸೆ ಅಂಟ್ಕೊಂಡ್ಬಿಡುತ್ತೆ ಹಂಚಿಗೆ. ಸ್ವಲ್ಪ ತಣ್ಣಗೆ ಮಾಡಬೇಕು. ಇದೇ ನಿಧಾನಕ್ಕೆ ತಿರುಗಿಸ್ತಾ
ಮೀಡಿಯಂ ಫ್ಲೇಮ್ ಇಟ್ಕೊಳ್ಳೋಣ. ದೋಸೆ ಹಾಕುವಾಗ ಲೋ ಫ್ಲೇಮ್ ಅಲ್ಲೇ ಇರಲಿ. ದೋಸೆ ಹಾಕಿದ್ಮೇಲೆ ಮೀಡಿಯಂ ಫ್ಲೇಮ್ ಅಲ್ಲೇ ಬೇಯಿಸ್ಕೊಳ್ಳೋಣ. ಅದಕ್ಕೀಗ ಸ್ವಲ್ಪ ತುಪ್ಪ ಹಾಕೊಂತ ಇದ್ದೀನಿ. ತುಪ್ಪ ಎಣ್ಣೆ ಏನಾದರೂ ಹಾಕೋಬಹುದು. ಈ ತರ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಂಡ್ರೆ ಮೀಡಿಯಂ ಫ್ಲೇಮ್ ಅಲ್ಲೇ ಎಲ್ಲ ಕಡೆಗೂ ಕೆಂಪಗಾಗ್ಲಿ. ಈಗ ಪಲ್ಯ ಹಾಕೊಳ್ಳೋಣ. ಒಂಚೂರು ಕಾಯ್ದಿದೆ, ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಈರುಳ್ಳಿ ಅರ್ಧ ಕಟ್ ಮಾಡಿಕೊಂಡು ಹೀಗೆ ತಿರುಗಿಸ್ತಾ ಇದ್ದೀನಿ. ನೀವು ಟಿಶ್ಯೂ ಪೇಪರು ಬಳಸ್ಬೋದು. ಸ್ವಲ್ಪ ನೀರು ಹಾಕೊಳ್ಳೋಣ. ಹಂಚು ತುಂಬ ಕಾಯ್ದಿದ್ರೆ ದೋಸೆ ಚೆನ್ನಾಗಿ ಬರಲ್ಲ, ಸೀದ್ಬಿಡ್ತವೆ. ಸ್ವಲ್ಪ ನೀರು ಹಾಕೊಂಡು ಸರಿ ಮಾಡ್ಕೊ. ಅದಕ್ಕೆ ಲೋ ಫ್ಲೇಮ್ ಅಲ್ಲಿ ಇಟ್ಟು ದೋಸೆ ಹಾಕಿರೋದು, ಈಗ ಮೀಡಿಯಂ ಫ್ಲೇಮ್ಗೆ ಇಟ್ಟು ಬೇಯಿಸ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಆದ್ರೂ ಹಾಕೋಬಹುದು, ಎಣ್ಣೆ ಆದ್ರೂ ಹಾಕೋಬಹುದು. ಈ ಥರ ಈಗ ಸವರ್ಕೊಂಡ್ರೆ ಸಾಕು, ನಿಮ್ಗೆ ಕಡಿಮೆ ಎಣ್ಣೆ ಅಥವಾ ತುಪ್ಪದಲ್ಲೇ ನೀವು ದೋಸೆ ಮಾಡ್ಕೋಬೋದು. ಚೆನ್ನಾಗಿ ಕೆಂಪಗಾಗಲಿ. ಮತ್ತೆ ಆಲೂಗಡ್ಡೆ ಪಲ್ಯ ಹಾಕೋಣ. ಇದಕ್ಕೆ ರೋಲ್ ಮಾಡ್ಕೊಳ್ಳೋಣ. ಬಿಸಿ ಇರುತ್ತೆ, ಸುಲಭವಾಗಿ ಹೀಗೆ ಹಿಡ್ಕೊಂಡು ನೋಡಿ ಎಷ್ಟು ಗರಿ ಗರಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.